हाय वेलकम टू निर्मला अडिगे मने चानल इवत्तु नानु निमगे मनेले ईजियागि पिज्जा हेगे माडोदु अंत हेळ्कोड्तीनि अदक्के बेकागिरुवंत इंग्रीडियंट्स मोदलिगे नानु इल्लि ओंदु बौलष्टु मैदा हिट्टन तगोंडिदीनि अर्ध बौलष्टु मोसरु सक्करे अडिगे सोडा हागे बेण्णेन तगोंडिदीनि वैट सासिगे 2-3 टेबल स्पून अष्टु मैदा हिट्टु ಮತ್ತೆ ಅರ್ಧ ಬೌಲಷ್ಟು ಹಾಲು ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಪೆಪ್ಪರ್ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು 4-5 ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಚಿಲ್ಲಿ ಫ್ಲ್ಯಾಕ್ಸು ಟೊಮೆಟೊ ಕೆಚ್ಚಪ್ಪು ಮೊದಲಿಗೆ ಒಂದು ಬೌಲ್ಗೆ ನಾವಿಲ್ಲಿ ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಅರ್ಧ ಬೌಲಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ ಮೊಸರಲ್ಲೇ ಇದು ಮಿಕ್ಸ್ ಮಾಡ್ಕೋಬೇಕು ನಾವು ಮೊಸರು ಹಾಕಿದ ನಂತರ ಸ್ವಲ್ಪ ನಾನಿಲ್ಲಿ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಬೇಕಿಂಗ್ ಪೌಡರ್ ಕೂಡ ಯೂಸ್ ಮಾಡ್ಕೋಬಹುದು ಅಡಿಗೆ ಸೋಡಾ ಮಾತ್ರ ಯೂಸ್ ಮಾಡ್ಕೊಂಡ್ರೆ ನಡೆಯುತ್ತೆ ಹಾಗೆ ಬೆಣ್ಣೆನ ಹಾಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರಲ್ಲ ಇದನ್ನ ಕಲಸ್ಕೋಬೇಕು ಅವಶ್ಯಕತೆ ಇದ್ದರೆ ಮಾತ್ರ 1 ಟೇಬಲ್ ಸ್ಪೂನ್ ಅಷ್ಟು ನೀರು ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ ನಂತರ ನನಗೆ ಅವಶ್ಯಕತೆ ಇತ್ತು ಸೊ 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡಿದ್ದೀನಿ ಈ ರೀತಿ ಇದೀಗ ರೆಡಿ ಆಗಿದೆ ಅದನ್ನು 10-15 ನಿಮಿಷ ನೆನೆಯಕ್ಕೆ ಬಿಡಿ ಈಗ ವೈಟ್ ಸಾಸ್ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಬೆಣ್ಣೆನ ಹಾಕ್ಕೊಂಡು ಬೆಣ್ಣೆ ಎಲ್ಲ ಕರಗಿದ ನಂತರ ನಾನಿಲ್ಲಿ 2-3 ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಮೈದಾ ಹಿಟ್ಟು ಹಾಕಿದ ನಂತರ ಚೆನ್ನಾಗಿ ಫಾಸ್ಟಾಗಿನೇ ಸ್ವಲ್ಪ ಅದನ್ನು ಕಲಸ್ಕೊಂಡ್ಬಿಡಿ ಇಲ್ಲಾಂದರೆ ಗಂಟು ಗಂಟು ಉಳಿಯುತ್ತೆ ಹಾಗೆ ಸ್ವಲ್ಪನೇ ಹಾಲು ಬೆರೆಸ್ತಾ ಹೋಗಿ ಹಾಲು ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನೀಗ ಇಲ್ಲಿ ಉಳಿದಿರೋಂಥ ಅಂದರೆ ಅರ್ಧ ಬೌಲಷ್ಟು ಹಾಲು ತೊಗೊಂಡಿದ್ನಲ್ಲ ಮಿಕ್ಕಿರೋ ಹಾಲನ್ನೆಲ್ಲ ಹಾಕ್ತಾ ಇದ್ದೀನಿ ಹಾಲು ಹಾಕಿದ ನಂತರ ನಾನಿಲ್ಲಿ ಬೀಟರ್ನ ಯೂಸ್ ಮಾಡಿಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನಿಲ್ಲಿ ಇದಾದಮೇಲೆ ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ಹಾಕಿ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿ ಗಟ್ಟಿ ಮಾಡ್ಕೊಳೋಕೆ ಹೋಗಬೇಡಿ ಮೀಡಿಯಮ್ ಆಗಿರಲಿ ಈಗ ಇದು ರೆಡಿ ಆಗಿದೆ ನಿಮಗೆ ಅಂಗಡಿಯಲ್ಲೇ ಪಿಜ್ಜಾ ಸಾಸ್ಗಳು ಸಿಗುತ್ತೆ ಅದನ್ನು ಬಿಟ್ಟು ಈ ಥರ ಫಾಲೋ ನೋಡಿ ಚೆನ್ನಾಗಿರುತ್ತೆ ಇಲ್ಲಿ ನಾನೀಗ ಕೆಚಪ್ನ ಹಾಕ್ಕೊಂಡಿದ್ದೆ ಟೊಮೆಟೊ ಕೆಚಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿನ ಹಾಕಿದ್ದೀನಿ ಚಿಲ್ಲಿ ಫ್ಲೆಕ್ಸ್ನ ಹಾಕ್ತಾ ಇದ್ದೀನಿ ಒಣಮೆಣಸಿನ್ಕಾಯಿನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದನ್ನೇ ಚಿಲ್ಲಿ ಫ್ಲೆಕ್ಸು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಣಮೆಣಸಿನ್ಕಾಯಿನ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಈ ಸಾಸ್ ರೆಡಿ ಆಗಿದೆ ಮೊದಲಿಗೆ ನಾವು ಕಡಾಯಿನ ಹೀಟ್ ಮಾಡ್ಕೋಬೇಕು ಅಂದರೆ ಪಿಜ್ಜಾ ಪ್ಲೇಟ್ ಯಾವುದ್ರಲ್ಲಿ ಇಡ್ತೀವಲ್ಲ ಅದನ್ನು ಚೆನ್ನಾಗಿ ಹೀಟ್ ಮಾಡ್ಕೋಬೇಕು ಪ್ರೀ ಹೀಟ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಸಿಲ್ವರ್ ಪ್ಲೇಟ್ಗೆ ಬೆಣ್ಣೆನ ಹಚ್ಕೊಂಡಿದ್ದೆ ಈಗ ಅದೇ ಪ್ಲೇಟ್ಗೆ ನಾನಿಲ್ಲಿ ಮಾಡ್ಕೊಂಡು ತಯಾರು ಮಾಡ್ಕೊಂಡಿದ್ದಂಥ ಹಿಟ್ಟನ್ನು ಅದಕ್ಕೆ ಹಾಕ್ಬಿಟ್ಟು ಈ ರೀತಿ ಮಾಡ್ಕೊತಾ ಇದ್ದೀನಿ ತಟ್ಕೊತಾ ಇದ್ದೀನಿ ಈಗ ನಾನಿಲ್ಲಿ ಒಂದೊಂದೇ ಸಾಸ್ಗಳನ್ನ ಅದ್ರ ಮೇಲೆ ಹಾಕ್ತಾ ಇದ್ದೀನಿ ಮನೆಯಲ್ಲೇ ಇರುವಂಥ ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಈ ರೀತಿ ಮಾಡ್ಕೋಬೋದು ನಾನು ಸಾಸ್ಗಳನ್ನೆಲ್ಲ ಈಗ ನಾನಿಲ್ಲಿ ವೈಟ್ ಸಾಸ್ ರೆಡಿ ಮಾಡ್ಕೊಂಡಿದ್ನಲ್ವಾ ಅದ್ರ ಮೇಲೆ ಹಾಕ್ತಾ ಇದ್ದೀನಿ ವೈಟ್ ಸಾಸ್ನ ಹಾಕ್ಕೊಂಡು ನಿಮಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿಗಳನ್ನ ಡೆಕೋರೇಟ್ ಮಾಡ್ಕೋಬೋದು ನಾನಿಲ್ಲಿ ಕ್ಯಾಪ್ಸಿಕಮು ಮತ್ತು ಟೊಮ್ಯಾಟೊ ಹಾಗೆ ಈರುಳ್ಳಿನ ಇಟ್ಕೊತಾ ಇದ್ದೀನಿ ನಿಮಗೆ ಯಾವ ತರಕಾರಿಗಳು ಇಷ್ಟನೋ ಅದನ್ನ ಹಾಕೋಬೋದು ಇದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಬಿಟ್ಟು ನಾನಿಲ್ಲಿ ಪ್ರೀ ಹೀಟ್ ಮಾಡ್ಕೊಂಡಿದ್ದಂಥ ಪ್ಯಾನ್ಗೆ ಇಟ್ಟು ಆಮೇಲೆ ಸ್ವಲ್ಪ ನಾನಿಲ್ಲಿ ಚಾಕುವಿನ ಸಹಾಯದಿಂದ ಈ ರೀತಿ ಒಳಗಡೆ ಚುಚ್ಚಿ ಬೇಯಿಸಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಚಾಕುನ ಯೂಸ್ ಮಾಡಿಕೊಂಡು ಒಳಗಡೆ ಚುಚ್ಚಿ ಆಮೇಲೆ ಬೇಯಿಸ್ಕೊಂಡಿದ್ದೆ 20-25 ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಚೆನ್ನಾಗಿ ಬರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಪಿಜ್ಜಾ ಕಾಣಿಸ್ತಾ ಇದೆ ಅಂತ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ ಯಾಕಂದರೆ ನಾವು ಚಾಕುನ ಆ ಹಿಟ್ಟಿಗೆಲ್ಲ ಚುಚ್ಚಿದ್ವಲ್ವ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎಲ್ಲೂ ಸೀದೋಗಿಲ್ಲ ಕರೆಕ್ಟಾಗಿ ಬಂದಿದೆ
ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.